ಸೌಜನ್ಯನದ್ದು ಯಾವತ್ತೂ ಮರೆತು ಹೋಗುವಂಥ ಘಟನೆ ಎಲ್ಲ ಇದು. ಅತ್ಯಾಚಾರಿಗಳು ಏನೇ ಅಂದ್ಕೊಳ್ಳಿ, ಅವರನ್ನು ಯಾವತ್ತೂ ದೇವ್ರಿಗೆ ಬಿಡುವುದಿಲ್ಲ. ನೀನು ಇಂಥ ತಪ್ಪು ಮಾಡಿದ್ದೀಯಾ, ಒಂದು ದಿವಸ ನಿನಗೆ ಇದೆಯಾ ಅಂತ ದೇವರು ಖಂಡಿತವಾಗಿ ಅವನಿಗೆ ಒಂದು ಮಾತು ಕೊಟ್ಟಿರುತ್ತಾನೆ. ಸೌಜನ್ಯದೊಂದು ಏನು ಅತ್ಯಾಚಾರ ಕೊಲೆ ಆಗಿದೆಯೋ ಅದು ಎಷ್ಟು ವರ್ಷ ಆದರೂ ನ್ಯಾಯ ಸಿಗದಿದ್ದರೂ ಅದು ಮರೆಸ್ತು ಹೋಗುವಂಥ ಪ್ರಶ್ನೆಯೇ ಇಲ್ಲ. ಅದು ನಾವು ಮರೆಯುವುದಿಲ್ಲ. ದೇವಸ್ಥಾನಕ್ಕೆ ನಾಳೆ ಕೂಡ ನಾವು ಹೋಗ್ತೇವೆ. ನಾವು ಇವಾಗ 4 ಅಕ್ಟೋಬರ್ 10 ತಾರೀಕಿಗೆ ಮಗಳು ಸತ್ತ ದಿವಸ, 18 ತಾರೀಕಿಗೆ ಅವಳದು ಹುಟ್ಟಿದ ದಿವಸ ನಾವು ಪೂಜೆ ಮಾಡ್ತೇವೆ. ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಇವಾಗ ನಾವು ಎಲ್ಲ ಹೇಳ್ತಾ ಇದ್ದೇವೆ ಮಾತಿನಲ್ಲಿ, ಹೋಗಬೇಕು ಅಲ್ಲೊಂದು ಪೂಜೆ ಮಾಡಬೇಕಂತ. ನಮ್ಮ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಯಾರಂತ ನಾನು ಕೇಳೋದು. ಅಂದರೆ ವಿರೋಧಿಗಳಿಗೆ ಒಂದು ಸುಲಭ ಆಯಿತು, ಅಂದರೆ ದೇವರ ಹೆಸರಿನಲ್ಲಿ ಸೌಜನ್ಯ ಕೇಸನ್ನು ಮುಚ್ಚಿಸಿದ್ರೆ ಒಳ್ಳೇದಂತ ಅವರ ಮನಸ್ಸಿಗೆ ಬಂದಿದೆ. ಖಂಡಿತ ಸಾಧ್ಯ ಇಲ್ಲ, ಇದು ಖಂಡಿತ ಸಾಧ್ಯ ಇಲ್ಲ. ದೇವರ ಹೆಸರಲ್ಲಿ ಸೌಜನ್ಯ ಕೇಸ್ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ವಿರೋಧಿಗಳಿಗೆ ಕೂಡ ಒಂದು ಅವಕಾಶ ಆಯ್ತು, ಅಂದರೆ ಆ ಒಂದು ವಿಚಾರ ಬಂದಾಗ ದೇವರ ವಿಚಾರದಲ್ಲಿ ಎಲ್ಲರೂ ಮುಂದೆ ಬರ್ತಾರೆ, ಸೌಜನ್ಯ ಕೇಸನ್ನು ಮರೆಮಾಚಿಸ್ಬೋದಂತ. ನಾನು ಖಂಡಿತ ದೇವರು ಕೂಡ ಇದನ್ನು ಮೆಚ್ಚುವಂಥ ಮಾತು, ಖಂಡಿತ ದೇವರು ಕೂಡ ಇದು ಮೆಚ್ಚುವಂಥ ಮಾತು. ಇದು ನೋಡಿ ಎಷ್ಟು ಜನ ಹೇಳ್ತಾ ಇದ್ದಾರೆ, ಅಲ್ಲಿ ದೇವರು ಇದ್ದರೆ ಖಂಡಿತ ನ್ಯಾಯ ಸಿಗುತ್ತೆ ಸೌಜನ್ಯನಿಗೆ, ಅತ್ಯಾಚಾರ ಯಾರಂತ ಗೊತ್ತೇ ಆಗುತ್ತೆ. ಇನ್ನು ಸ್ವಲ್ಪ ದಿವಸ ಇರೋದು, ಖಂಡಿತ ಒಬ್ಬರಾದರೂ ಸಿಕ್ಕೇ ಸಿಗ್ತಾರೆ. ಒಬ್ಬರಾದರೂ ನಮ್ಮ ದೈವ ದೇವರಗಲ್ಲ ಬಲಿ ರಕ್ತ ಕಕ್ಕಿ ಬಂದೇ ಬಿಡ್ತಾರೆ ಅಂತ ನಾನೊಂದು ಮಾತು ಹೇಳ್ತೇನೆ ಇದರಲ್ಲಿ. ಖಂಡಿತವಾಗಿ ನಮಗೆ 12 ವರ್ಷ ಏನೊಂದು ಇದು ಇದೆಯಲ್ಲ, ಆವಿನ ವೇಷ 12 ವರ್ಷ ಅಂತ ಹೇಳ್ತಾರಲ್ಲ, ಅದೇ ರೀತಿ ಆಗುತ್ತೆ ನೋಡಿ. ಇವಾಗ ಸೌಜನ್ಯನೊಂದು ದೇವರ ಹೆಸರಲ್ಲಿ ಅವರು ಮಾಡಬೇಕಷ್ಟೇ, ನಾವು ಮಾಡೋದಿಲ್ಲ. ಅತ್ಯಾಚಾರಗಳು ಮಾಡಬೇಕಷ್ಟೇ. ನಾವು ದೇವರ ಹೆಸರು ಹೇಳಿ ಹಾಲು ಮಾಡಿ ಸೌಜನ್ಯಗೆ ಅವರ ನ್ಯಾಯ ಸಿಗಬೇಕಂತ ಏನು ನಾವು ಎಲ್ಲಿ ಹೇಳಲಿಲ್ಲ. ನಾವು ಸೌಜನ್ಯಗೆ ನ್ಯಾಯ ಸಿಕ್ಕರೆ ಅಲ್ಲಿ ಧರ್ಮ ಉಳಿತದೆ. ಖಂಡಿತ ಇವತ್ತು ಸೌಜನ್ಯಗೆ ನ್ಯಾಯ ಸಿಕ್ಕಿದ್ರೆ ಖಂಡಿತವಾಗಿ ಧರ್ಮಸ್ಥಳಿ ಒಂದು ಧರ್ಮ ಉಳಿತದೆ, ನೆಲೆಯಾಗ್ತದೆ ಅಲ್ಲಿ. ಅಣ್ಣಪ್ಪ ಖಂಡಿತ ಎದ್ದು ನಿಲ್ತಾನೆ. ನಾನೊಂದು ಸೌಜನ್ಯ ಅನ್ನುವಂಥ ಮಗುವಿನ ತಾಯಿ ಹೇಳುವ ಮಾತಿದ್ದು ನ್ಯಾಯ ಸಿಗಲೇಬೇಕು. ಇದು ಧರ್ಮಸ್ಥಳದಲ್ಲಿ ಆಗಿದ್ದ ಒಂದು ಘಟನೆ, ಏನೊಂದು ದುರ್ಮಾರಣ ಅಂತ ಹೇಳ್ತಾರೆ ಅವರು. ಯಾವ ದುರ್ಮಾರಣ, ಯಾರ್ದು ದುರ್ಮಾರಣ, ಯಾರು ಮಾಡಿದ್ದು? ಆ ಹೇಳುವಂಥ ಅತ್ಯಾಚಾರಗಳೇ ಮಾಡಿದ್ದಲ್ವ, ಅವರೇ ಮಾಡಿದ್ದಲ್ವ, ಅವರೇ ದುರ್ಮಾರಣ ಅಂತ ಹೇಳ್ತಾರಲ್ಲ. ಯಾರು ಇವರಿಗೆ ಉತ್ತರ ಯಾರು ಕೊಡ್ಬೇಕು ಇಲ್ಲಿ? ಅಂದ್ರೆ ಅತ್ಯಾಚಾರ ಮಾಡಿದ್ರೆ ಅದು ಇಲ್ಲಿ ದುರ್ಮಾರಣ, ದುರ್ಮಾರಣ ಇಲ್ಲಿ ಸತ್ರೆ ಅವರಿಗೆ ಹೀಗೆ ಸತ್ರೆ, ಅದು ಅತ್ಯಾಚಾರ, ಅದು ಅತ್ಯಾಚಾರ. ಅವರಷ್ಟಿಗೆ ಅವರು ಅತ್ಯಾಚಾರ ಮಾಡಿಕೊಂಡು ಸಾಯ್ತಾರ ಅಂತ ನಾನು ಕೇಳುದು. ಇವಾಗ ಅತ್ಯಾಚಾರಿಗಳು ಇಲ್ಲ ಅಂದ್ರೆ ಅತ್ಯಾಚಾರ ಮಾಡಿ ಅವರೇ ಸಾಯ್ತಾರ? ಈಗ ನನ್ನ ಮಗಳು ಅವಳೇ ಕೈಗ ಕಟ್ಟಿಕೊಂಡು ಅವಳೇ ಮಣ್ಣು ಹಾಕಿಕೊಂಡು ಅವಳೇ ಸಾಯ್ತಿದ್ದಾರ ಅಂತ, ಮೈಗೆಲ್ಲ ಗಾಯ ಮಾಡಿದ್ದಾರಲ್ಲ, ಯಾರು ಇದರಲ್ಲಿ ಇದರಲ್ಲಿ ಬಚಾವ್ ಮಾಡುವಂಥ ವ್ಯಕ್ತಿಗಳು ಯಾರು? ಸಂತೋಷ್ ರಾವ ಅಲ್ಲ, ಅವನ ಜನಗಲ್ಲ ಬಚಾವ್ ಮಾಡಲಿಕ್ಕೆ. ಅವನು ಸಾಧ್ಯವಾ? ಸಾಧ್ಯ ಇಲ್ಲ, ಸಾಧ್ಯನೇ ಅವನಿಂದ ಇದು ಸಾಧ್ಯ ಇಲ್ಲ. ಯಾರಿದ್ದಾರೆ ಅದರಲ್ಲಿ? ದೊಡ್ಡ ದೊಡ್ಡ ವ್ಯಕ್ತಿಗಳು ಇರಬೇಕಲ್ಲ ಇದರಲ್ಲಿ, ಅವರನ್ನು ಬಚಾವ್ ಮಾಡಲಿಕ್ಕೆ, ಇದೆಲ್ಲ ಕೇಸ್ ಮುಚ್ಚಕ್ಕಲಿಕ್ಕೆ ಒಂದು ದೊಡ್ಡ ವ್ಯಕ್ತಿ ಇರಬೇಕಲ್ಲ. ಒಂದಷ್ಟು ಹಣ ಖರ್ಚು ಮಾಡಬೇಕು, ಹಣ ಖರ್ಚು ಮಾಡೋದು ಯಾವುದೂ ಆಗೋದಿಲ್ಲ ಅಂತ ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ ಇದರಲ್ಲಿ? ನಮ್ಮ ಇದರಲ್ಲೇ ಯಾರಿದ್ದಾರೆ? ಅದು ಉತ್ತರ ಕೊಡಬೇಕಲ್ಲ ನಮಗೆ. ಯಾಕೆ ಇವರು ಉತ್ತರ ಕೊಡೋದಿಲ್ಲ? ನಾವು ಕೇಳ್ತಾ ಇದ್ದೇವೆ, ಉತ್ತರ ಕೊಡಿ. ನೀವಲ್ಲದ್ರೆ ಬೇರೆ ಯಾರಾದರೂ ಅಲ್ಲಿ ಅತ್ಯಾಚಾರವಿದ್ದರೆ ಹಿಡಿದು ಕೊಡಿ ಕೇಳ್ತಾ ಇದ್ದೇವೆಲ್ಲ, ಯಾಕೆ ಇವರು ಒಂದು ಮಾತು ಎತ್ತುತ್ತಿಲ್ಲ? ಯಾಕೆ ನಾವು ಎಲ್ಲಿ ಡೆಲ್ಲಿಯಲ್ಲಿ ಇಲ್ಲ, ಧರ್ಮಸ್ಥಳದಲ್ಲಿ ಇದ್ದೇವೆ. ಇವಾಗಲೂ ಕೂಡ ಎಷ್ಟು ಜನ ಹೇಳ್ತಾರೆ ನಿಮ್ಮನ್ನು ಇಲ್ಲಿಂದ ಓಡಿಸ್ತಾರೆ ಅಂತ. ಹೌದಾ ಅಂತ, ಇದು ಓಡಿಸ್ಲಿಕ್ಕೆ ಯಾರು ಅವರು ಅಂತ ಕೇಳಿದ್ದೆ. ಅವರ ಅಪ್ಪನ ಮನೆ ಜಾಗ ಅಲ್ಲ ಅದು, ಯಾರು ಓಡಿಸ್ಲಿಕ್ಕೆ? ನಾನು ಕೇಳಿದ್ದೆ. ನನಗೆ ಇವತ್ತು ಜೀವದಲ್ಲಿ ಭಯ ಇಲ್ಲ, ನನ್ನ ಮಗಳಿಂದ ನ್ಯಾಯ ಸಿಗಬೇಕು. ಈ ಧರ್ಮಸ್ಥಳದಲ್ಲಿ ಅವರ ಕಾಲೇಜಲ್ಲಿ ಕಲಿತಿದ್ದ ಮಗುವಿಗೆ ಒಂದು ನ್ಯಾಯ ಇಲ್ಲ ಅಂದರೆ ಇಲ್ಲಿ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಮಂಜುಸ್ವಾಮಿ ಇದ್ದಾರಾ ಅಂತ ಕೇಳೋದು ನಾನು. ಸಿಗಲೇಬೇಕಲ್ಲ ನ್ಯಾಯ. ಏನು ತಪ್ಪು ಮಾಡಿದ್ದಾರೆ? ಮಗಳು ಏನು ತಪ್ಪು ಮಾಡಿದ್ದಾಳೆ? ನಾವೇನು ತಪ್ಪು ಮಾಡಿದ್ದೇವೆ ಅಲ್ಲಿಗೆ? ದೈವದರಿಗೆ ಕಾಣಬೇಕಲ್ಲ, ಕಣ್ಣು ಕಾಣಬೇಕಲ್ಲ, ಅವರಿಗೆ ಕಣ್ಣು ಕಾಣುತ್ತೆ ಅಲ್ಲ. ನಾವು ಈ ಇಲ್ಲಿಂದಲ್ಲಿ ಓಡಾಡ್ತೇವೆ, ದೇವರುಗಳಲ್ಲಿ ಇಲ್ಲ ಓಡಾಡೋದಿಲ್ಲ, ಅವ್ರು ಮೇಲ್ಕಂಡಿದ್ದಾರೆ ನೋಡ್ಕೊಳ್ತಿರ್ತಾರೆ.
ಇಲ್ಲಿ ಏನಾಗ್ತಿದೆ, ಇಲ್ಲಿ ಧರ್ಮ ಎಲ್ಲಿದೆ, ಅಧರ್ಮ ಎಲ್ಲಿ ನಡೀತಿದೆ ಅನ್ನುವಂಥ ದೇವರು ಎಲ್ಲಿ ನೋಡ್ತಾ ಇರ್ತಾರೆ. ಇವರು ಯಾರು? ಇವರು ಎಲ್ಲ ಜನಗಳನ್ನು ಹಣದಿಂದಲೇ ಬಾಯಿ ಮುಚ್ಚಿಸ್ತಾರೆ. ಇವಾಗ ಜನಗಳನ್ನೆಲ್ಲ ತಿರುಗಿಸ್ಬೇಕು ಅನ್ನುವಂಥ ಆ ಪವರ್ಟಿ ಒಬ್ಬ ಇದ್ದಾನೆ. ಎಲ್ಲೆಲ್ಲಿ ಹೋದರು ಈ ಥರ ಎಲ್ಲ ಹೇಳಿ ಮಯಸ್ಸನ್ನನ ಮೇಲೆ ಎಷ್ಟೊಂದು ಕೇಸ್ ಕಾಲಾಗ್ತಾರೆ. ಅವರಿಗೆ ನಮಗೆ ದೇವರು. ಅವರು ಮಂಜುನಾಥ ಅಣ್ಣಪ್ಪ ಸ್ವಾಮಿ ಹೇಗಿದ್ದರು ಅದ್ರ ಮುಂದೆ ಅವರು ನಮಗೆ ದೇವರು, ಆಮೇಲೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ. ಇವತ್ತು ಜೀವ ತೆಗಿರೋದು ಅವರಿಂದಲೇ ನಾವು ಖಂಡಿತ. ಅದೇ ಇದೇ ಮಾತನ್ನು ನನ್ನ ಹತ್ರ ಮೊನ್ನೆ ಹೇಳಿದರು, ನನ್ನ ಹತ್ರ ತಿಮ್ಮರಡಿ ಅವರು ಹೇಳಿದರು. ಆ ಫ್ಯಾಮಿಲಿಯವರು ನನ್ನನ್ನು ಹೇಳ್ತಾರೆ ನನ್ನಿಂದಾಗಿ ಅವ್ರ ಜೀವ ಅಂದರೆ ಒಬ್ಬ ಅವ್ರು ರೌಡಿ ಆದ ಕಾರಣ ನಿಮಗೆ ಈಗ ಇಷ್ಟ ಆದ ಬದುಕಿದ್ದೀರಾ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಅವ್ರು ರೌಡಿ ಅಲ್ಲ ಅಂತ ಇದ್ರೆ ನಿಮಗೆ ಬದುಕಲಿಕ್ಕೆ ಅಷ್ಟ ಕಷ್ಟನೇ ಇತ್ತು. ಸೌಜನ್ಯೊಟ್ಟಿಗೆ ನಮ್ಮನ್ನು ಕೂಡ ನೇತಾತಿ ನದಿಯಲ್ಲಿ ಆಗ್ತಿದ್ರು. ಮಗು 10ನೇ ತಾರೀಕಿದ್ರೆ ನಾವು 11-12ಕ್ಕೆ ನಾವು ಕೂಡ ನಾವೇ. ನಮಗೆ ಮಹೇಶ್ ತಿಮ್ಮರಡಿ ಯಾವತ್ತು ಸಿಕ್ಕಿದ್ರು ಅಲ್ಲಿಂದ ನಮಗೆ ಜೀವಂತವಾಗಿ ಬಂದು ನಾವು ಜೀವಂತವಾಗಿ ಇದ್ದೇವೆ. ಇವಾಗ ಅಣ್ಣ ಇಲ್ಲಾದರೆ ನಮ್ಗೆ ಕೂಡ ಹಾಗೆ. ಅದರೊಟ್ಟಿಗೆ ಈ ಮಹೇಶ್ ಶೆಟ್ಟಿ ಈ ಪ್ರಕರಣ ನಡೆದಾಗ ಈ ಮಹೇಶ್ ಶೆಟ್ಟಿ ತಿಮ್ಮರಡಿಯವರನ್ನು ಕೂಡ ಮುಗಿಸೋಕೆ ನೋಡಿದ್ದಾರೆ? ಖಂಡಿತ ನೋಡಿದ್ದಾರೆ, ಖಂಡಿತ ಪಾಪ ನೋಡಿದ್ದಾರೆ. ಒಂದು ತಿಂಗಳು ಅವರು ಕಾಡಲ್ಲಿ ಇದ್ದರು, ಅವರಿಗೆ ಅವರ ಮೇಲೆ FIR ಮಾಡಿದ್ರು, ಎಷ್ಟೋ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ನಾನ್ ವೇರಿಯಬಲ್ ಕೇಸ್ ಹಾಕಿದ್ದಾರೆ ಅಂತ? ಹೌದು ಖಂಡಿತ ಹಾಕಿದ್ದಾರೆ. ಯಾರು ಮಾಡಿದ್ದು ಇದೆಲ್ಲ? ಅದೇ ದಿವಸ ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ? ಯಾರು ಮಾಡ್ತಾರೆ ಅಂದ್ರೆ ಈ ಕೇಸನ್ನು ಅವರ ತಲೆ ಕಟ್ಟುವುದು ಅಂತ ಅಭ್ಯಾಸ? ಖಂಡಿತ ಅದೇ ಥರ ಮಾಡಿದ್ದಾರೆ. ಅದು ಅವರು ನಮ್ಮಿದ ರಕ್ತೇಶ್ವರಿ, ಇದು ಮಂಜುನಾಥ ಅಣ್ಣಪ್ಪ ಬಿಡಲಿಲ್ಲ. ನೀನು ಧರ್ಮದ ಹೋರಾಟದಲ್ಲಿ ಇದ್ದೀಯ, ಖಂಡಿತ ನಿನಗೆ ಇದರಲ್ಲಿ ಜಯ ಸಿಗುತ್ತೆ ಎಂದು ಅವತ್ತು ಮಾತು ಕೊಟ್ಟಿದ್ದಾರೆ ಅವರಿಗೆ. ಇಲ್ಲಾದರೆ ಅವರು ಸುಳ್ಳು ಹೇಳಿಕೆ ಕೊಟ್ಟು ಇವತ್ತು ಅವರು ಖಂಡಿತ ಜೀವಂತ ಇರೋದು ಸಾಧ್ಯವೇ ಇಲ್ಲ. ಅವರಿಗೆ ಕೂಡ ಶಿಕ್ಷೆ ಆಗ್ತಿತ್ತು. ಅವರು ಹೇಳ್ತಾ ಇದ್ದಾರೆ, ನಾನು ಇವತ್ತು ಸುಳ್ಳು ಹೇಳಿದ್ರು ಕೂಡ ನನಗೆ ಕೂಡ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಶಿಕ್ಷೆ ಕೊಡಲಿ, ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾ ಇದ್ದಾರಲ್ಲ. ಇವರಾಗೆ ಎಲ್ಲೆಲ್ಲಿ ಹೋಗಿ ಯಾರ್ಯಾರ ಜೊತೆ ಬೊಗಳೆ ಬಿಡ್ತಾರಲ್ಲ, ಆ ಥರ ಅಲ್ಲ ನಮ್ಮ ಅಣ್ಣ. ಇವತ್ತು ನಾವು ಅವರೇ ದೇವರು ಅವರೇ ದೇವರು ಅಂತ ಅವತ್ತು ಹೇಳ್ತೀವಿ, ಇವಾಗ ಹೇಳಲ್ಲ. ನಾವು ನಮಗೆ ದೇವರು ಅಣ್ಣನೇ, ನಾವು ನಂಬಿಕೊಂಡ ದೇವರು ಅವರೇ ನಮಗೆ, ಅಣ್ಣನೇ ನಮಗೆ. ಅಂದರೆ ಜೀವ ನಿಮಗೆ ಜೀವದಾನ ಕೊಟ್ಟವರು? ಖಂಡಿತ ಜೀವದಾನ ಕೊಟ್ಟವರೇ ಮಹೇಶ್ ಅಣ್ಣನೇ, ಅವರೇ ತಿಮ್ಮರಡಿಯವರು. ಅವರ ಜಾತಿ ಯಾವುದು, ನಾವು ಜಾತಿ ಯಾವುದು, ಯಾರು ಅವರು, ನಾವು ಯಾರು, ನಮಗೆ ಪರಿಚಯನೇ ಇರಲಿಲ್ಲ. ಉಜ್ಜಯಲ್ಲಿ ಇದ್ದವರು ಗೊತ್ತು, ಅಲ್ಲಿ ಒಂದಷ್ಟು ಗಣೇಶ ಚತುರ್ಥಿ ಮಾಡ್ತಿದ್ರು ಅದು ಗೊತ್ತು, ನಾವು ಅಲ್ಲಿಗೆ ಹೋಗ್ತೇ ಇಲ್ಲ. ಇವು ನಮ್ಮದು ಏನು 11 ವರ್ಷ ಆದಮೇಲೆ ನಾವು ಮೈಸನ್ನ ನಮಗೆ ಪರಿಚಯ ಆಗಿದ್ದು. ನಮಗೆ ಗೊತ್ತೇ ಇಲ್ಲ ಮಗ್ಲ ಯಾವತ್ತೋ ಅತ್ಯಾಚಾರ ಕೊಲೆ ಆಯಿತು, ಅಂದಿನಿಂದ ನಮಗೆ ಪರಿಚಯ ಅವ್ರದ್ದು. ಅಂದರೆ ಅವರ ಈ ಕೇಸನ್ನು ಕೂಡ ಅವರ ಅವರನ್ನು ಕೊಂದ್ರೆ ಈ ಕೇಸನ್ನು ಅವ್ರ ತಲೆ ಕಟ್ಟೋ ಪ್ಲಾನಲ್ಲಿ ಇದ್ರು ಅಂತ? ಖಂಡಿತ ಖಂಡಿತ ಇತ್ತು. ಇವರೇ ಮಾಡಿದ್ದಾನೆ. ಅವರು ಮತ್ತೆ ಯಾರು ಮಾತಾಡ್ಲಿಕ್ಕೆ ಜನ ಇಲ್ಲ, ಇಲ್ಲ ನೀವು ಮಾತಾಡ್ಲಿಕ್ಕೂ ಇಲ್ಲ, ಇಲ್ಲ ಅಲ್ಲೇ ಮುಗೀತು. ನನ್ನನ್ನು ಇದೇ ಧರ್ಮಸ್ಥಳದ ಮ್ಯಾನೇಜರ್ ಬಾಲಕೃಷ್ಣ ಪೂಜಾರಿ ನನಗೆ ಮಾನಸಿಕ ಅಂತ ಬೆನಕ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ರು. ಆದರೆ ಅದೇ ಒಂದು ಏನೋ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನನ್ನನ್ನು ಕಾಪಾಡಿದ್ದು. ಇವನು ಯಾರನ್ನು ಬಿಡಬೇಡಿ, ಮಾಧ್ಯಮದವ್ರನ್ನ ಬಿಡಬೇಡಿ, ಪೇಪರ್ನವ್ರು ಬಿಡಬೇಡಿ, ಅವರೆಲ್ಲ ಬಂದು ಕೇಳಿ ಕೇಳಿ ಅವನಿಗೆ ಮಾನಸಿಕ ಜೋರಾಗುತ್ತೆ ಅನ್ನುವಂಥದ್ದು. ಅಲ್ಲಿ ಡಾಕ್ಟರ್ ಹತ್ರ ಹೇಳಿ ನನ್ನ ತಂದೆಯನ್ನು ಅವರ ಸಭೆಗೆ ಕರ್ಕೊಂಡೋಗಿ, ನಮಗೆ ಯಾರ ಮೇಲೆ ಅನುಮಾನ ಇಲ್ಲ, ಸಂತೋಷ್ ರಾವ್ನೇ ಮಾಡಿದ್ದು ನನ್ನ ಅಂದರೆ ಅವರಿಗೆ ಮೊಮ್ಮಗಳು ನನ್ನ ತಂದೆಗೆ, ಅವನೇ ಮಾಡಿದ್ದು ನನ್ನ ಮಗಳನ್ನು ಎತ್ಕೊಂಡು ಅವನೇ ಮಾಡಿದ್ದಾನೆ ಅನ್ನುವಂಥ ಮಾತು ಕೂಡ ಅವರ ಬಾಯಿಂದಲ್ಲಿ ಹೇಳಿಸಿದ್ದಾರೆ. ಇದೆಲ್ಲ ಇವರು ಮಾಡಿಸಿದ್ದು, ಮಯಸ್ಸನ್ನು ಮಾಡಿಸಿದ್ದಲ್ಲ. ನನ್ನನ್ನು ಮಾನಸಿಕವಾಗಿ ಒಂದು ತಿರುಗಿಸಿದ್ದಾರಂತ ಹೇಳ್ತಾರಲ್ಲ ಇವಾಗ, ಇದು ಮಾಡಿಸಿದ್ರು ಯಾರು ಅಂದರೆ ಈಗ ಮಾನಸಿಕವಾಗಿದ್ದರೆ ನೀವು ಮಾತಾಡಲಿಕ್ಕೆ ಇಲ್ಲ? ಖಂಡಿತ ಇಲ್ಲ, ನಾನು ಹೇಳ್ತಾ ಇದ್ದೆ ಖಂಡಿತ. ನನ್ನನ್ನು ಮಾನಸಿಕ ಅವತ್ತು ಒಂದು ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಮಾಡಿಸಿದರೆ ಇವತ್ತು ನಾನು ನನ್ನ ಮಗಳ ಹೆಸರು ಎತ್ತಲಿಕ್ಕೇನೆ ಇಲ್ಲ, ನಾನೊಂದು ಮೂಲೆಯಲ್ಲಿ ಮಲಗ್ತಿದ್ದೆ. ಹೇಳ್ಬೇಕು ಒಂದು ಮನೋರೋಗಿ ಥರ ಇರಬೇಕಿತ್ತು. ಹಾಂ, ನನಗೆ ಖಂಡಿತ ಅವರು ಪಟ್ಟ ಕಟ್ಟಿದ್ರು ಮಾನಸಿಕನೇ. ಈಗ ನಮ್ಮ ಮನೆಗೆ ಬರುವವರು ಕೆಲವರು ಇದ್ದಾರೆ ಮಾನಸಿಕ. ಮೊನ್ನೆ ಒಂದು 10:30 ಗಂಟೆಗೆ ರಾತ್ರಿ ಬಂದಿದ್ದಾನೆ. ಎಲ್ಲಿಂದ ಬಂದೆ ಅಂದರೆ ಹಾಸನದಿಂದ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಕೇಳುವಾಗ ಹೇಳ್ತಾರೆ ಅವನಿಗೆ ಸ್ವಲ್ಪ ಮಾನಸಿಕ ಅಂತ. ಹಾಗಾದರೆ ನಮ್ಮ ಮನೆಗೆ ಬರುವವರೆಲ್ಲ ಮಾನಸಿಕನವರೇನ? ಎಷ್ಟೋ ವರ್ಷದಿಂದ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಒಂದೊಂದು ರೀತಿ. ಒಬ್ಬ ಮನೆ ಮರ ಕಡಿಯುವವನು ಬರ್ತಾನೆ, ಒಬ್ಬ ಚಪ್ಪಲಿ ಒಲಿಯುವವನು ಬರ್ತಾನೆ, ಒಬ್ಬ ಸನ್ಯಾಸಿಯಾಗಿ ಬರ್ತಾನೆ. ನಮ್ಮ ಮನೆಗೆ ಬರುವವರೆಲ್ಲ ಮಾನಸಿಕನವರೇ. ಈಗ ನನಗೆ ಕೂಡ ಮಾನಸಿಕ ಆಗಿರ್ಬೋದಲ್ಲ? ಹಾಂ ಖಂಡಿತ, ನಿಮಗೆ ಕೂಡ ಹಾಗೆ ಹೇಳ್ಬೋದು. ಪೊಲೀಸ್ ಸ್ಟೇಷನ್ಗೆ ಈ ಜನಗಳನ್ನ ಹಿಡಿದುಕೊಟ್ರೆ ಅವ್ರಿಗೆ ಮಾನಸಿಕ ಅಂತ. ಆ ಥರ ಎಲ್ಲ ನಮಗೆ ಇವಾಗ 11 ವರ್ಷದಿಂದ ಆಗಿದೆ, ಎಲ್ಲವಾಗಿದೆ.
ನಾವು ನ್ಯಾಯದ ಪರವಾಗಿದ್ದೆ, ನಿಮಗೆ ನ್ಯಾಯ ಬೇಕು, ನಾನಷ್ಟೇ ಕೇಳೋದು. ಅಂದರೆ ನಿಮ್ಮ ಒಂದು ಹೊಟ್ಟೆ ಊರಿಗೆ, ನಿಮ್ಮ ಮನೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಆ ಮಗುಗೆ ಅಂದರೆ ಒಂದು ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು. ಅಂದರೆ ಅದನ್ನು ವಿರೋಧಿಸುವವರು ಸ್ವಲ್ಪ ಆಲೋಚನೆ ಮಾಡಬೇಕು. ಈಗ ವಿರೋಧ ಯಾಕೆ ಮಾಡಬೇಕು ಅಂದರೆ, ವಿರೋಧಿ ಅಂತ ಒಂದು ಬರುವಾಗ ಯಾವುದಾದ್ರೂ ಒಂದು ಲ್ಯಾಂಡಿಂಗ್ ಬೇರೆ ಒಂದು ವಿಚಾರ ಅಥವಾ ಒಂದು ಬಿಲ್ಡಿಂಗ್ ಅಥವಾ ಒಂದು ಸಂಸ್ಥೆ ಏನೋ ಇದೆ ಅದರಲ್ಲೆಲ್ಲ ವಿರೋಧಿಗಳು ಬರೋದು ಸರ್ವಸಾಮಾನ್ಯ. ಒಂದು ಹೆಣ್ಣಿನ ಮಾನದಲ್ಲಿ ವಿರೋಧಿಗಳಂತ ಬರುವುದು ನಮ್ಮ ದೇಶದಲ್ಲಿ ಒಂದು ವಿಪರ್ಯಾಸ. ಖಂಡಿತ ಖಂಡಿತ, ನಾನು ಅದೇ ಕೇಳುದು, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅವರ ಹೆಸರು ನಾವು ಹೇಳ್ತಿದ್ದೇವಾ, ಅಲ್ಲ ನಮ್ಮ ಹೋರಾಟಕ್ಕೆ ಬನ್ನಿ ಅಂತ ನಾವು ಹೇಳ್ತಿದ್ದೇವಾ? ಎಲ್ಲಿಯಾದ್ರೂ ಸಭೆಯಲ್ಲಿ ಅವರ ಹೆಸರು ಇದ್ದಿದ್ರೆ ಸರಿ ವಿರೋಧ ಬರಬೇಕಿತ್ತು. ಯಾಕೆ ವಿರೋಧ ಮಾಡ್ತಾರೆ ಅಂತ ನಾನು ಕೇಳುದು ಅದನ್ನೇ ಇವಾಗ. ಯಾಕೆ ವಿರೋಧ ಮಾಡಬೇಕು, ಏನು ತಪ್ಪು ಅವ್ರಿಗೆ? ಮಾ ಏನಾದರೂ ನನ್ನ ಮಗಳು ಏನಾದರೂ ಮಾಡಿದ್ದಲ್ಲ, ಇವಳಿಗವ್ರಿಗೆ ಏನು ಸಂಬಂಧ? ನಾವು ಅವ್ರ ಹೆಸರು ಎತ್ತಿದ್ರೆ ಸರಿ. ನಾನು ಇವಾಗ ಹೇಳ್ತಾ ಇದ್ದೇನೆ, ನನ್ನ ಮಗಳ ಪರವಾಗಿ ಅಲ್ಲ ನನ್ನ ಮಕ್ಕಳ ಪರವಾಗಿ ಯಾರಾದರೂ ವಿರೋಧವಾಗಿ ಮಾತಾಡಿದರೆ ನಿಮ್ಮ ಹೆಸರು ನಾನು ಸ್ಟೇಜಲ್ಲಿ ವೇದಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳ್ತೇನೆ. ಈಗ ಇವಾಗ ಎಲ್ಲ ಈ ಕಡೆ ಆಗ್ತಾಯಿದೆ. ಇವಾಗ ಒಂದು ಸಲ ನಿಮ್ಮ ಹೆಸರು ಹೇಳ್ತೇನೆ ಅಲ್ಲಿ ವೇದಿಕೆಯಲ್ಲಿ. ನಿಮಗೆ ಯಾಕೆ ಬೇಕಿವು? ನಾವು ಒಂದು ಮಗುವಿನ ಹೋರಾಟ ಮಾಡ್ತಿದ್ದೇವೆ, ನಿಮಗೂ ಮಕ್ಕಳಿದ್ದಾರೆ, ನಿಮ್ಮ ಮಗಳು ಸಹ ಉಳಿಬೇಕು, ಅದರಲ್ಲಿ ಉಳಿಬೇಕು. ಯಾಕೆ ವಿರೋಧವಾಗಿ ಮಾಡ್ತೀರಿ ನೀವು? ನೀವಲ್ಲ, ನಿಮ್ಮ ಹೆಸರು ಎತ್ತು ನಾವು ಎತ್ತಿಲ್ಲ, ನೀವು ಯಾಕೆ ಅಲ್ಲಿ ಮಧ್ಯದಲ್ಲಿ ಬರಬೇಕು? ನಾನು ಕೇಳುವಂಥ ಪ್ರಶ್ನೆ ಇದು. ಸರ್ಕಾರನೇ ಇವರ ಮೇಲಿದ್ದರೆ ಯಾರ ಹತ್ರ ಕೇಳಬೇಕು ನಾವು? ಸರ್ಕಾರನೇ ಇವರು ಹಿಡ್ಕೊಂಡಿದ್ದಾರೆ, ಯಾರು ಬಂದರೂ ಪೆಟ್ಟಿಗೆ ಹೋಗುತ್ತದೆ, ದೊಡ್ಡ ದೊಡ್ಡ ಪೆಟ್ಟಿಗೆ ಹೋಗುತ್ತೆ. ಅವತ್ತು ಕರಂದ್ಲಾಜೆ ಬಂದಿದ್ದರು, ಆರು ವರ್ಷಕ್ಕೂ ಬಂದಿದ್ದರು. ಮತ್ತು ಇವರು ಪುತ್ತೂರಿನವ್ರು ಯಾರು, ಬಿ ಜೆ ಪಿಯ ಸದಾನಂದ ಗೌಡ, ಅವರು ಬಂದಿದ್ದರು. ಅವರ ಒಂದು ಜಾತಿಯ ಮಗು, ಯಾಕೆ ಇಲ್ಲಿಗೆ ಬರಲಿಲ್ಲ ಅವರು? ಇಂಥವರೆಲ್ಲ ಅಲ್ಲಿಗೆ ಬಂದು ಅಲ್ಲಿಂದಲೇ ಒಂದು ಬಕೆಟ್ ತಗೊಂಡು ಹೋಗ್ತಾರೆ ಅಂದರೆ ನಾವು ಯಾರ ಹತ್ರ ಹೇಳಬೇಕು? ಇವತ್ತು ರಾಜ್ಯ ಸರ್ಕಾರ ಖಂಡಿತ ಅವರೇ ಇವತ್ತು ನಮಗೆ ಒಂದು ನ್ಯಾಯಾಂಗದಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು, ಇದನ್ನೆಲ್ಲ ಮನವಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೇವೆ. ನಮ್ಮಿಂದ ಸಾಧ್ಯ ಇಲ್ಲ. ನಾವು ಯಾರ ಹತ್ರ ಹಣ ತೆಕ್ಕೊಳ್ಳೋದಿಲ್ಲ, ಹಣ ಮಾಡೋದಿಲ್ಲ. ನಾವು ನಮಗೆ ಒಂದಷ್ಟು ಜಾಗ ಇದೆ, ಅದರಲ್ಲಿ ದುಡಿತೇವೆ, ತಿಂತೇವೆ ಅಷ್ಟೇ. ಅಂದರೆ ಸಿದ್ದರಾಮಯ್ಯ ಈಗ ನಂಬಿಕೆ ಇರುವುದು ಸಿದ್ದರಾಮಯ್ಯ? ಖಂಡಿತ ಖಂಡಿತ. ಸಿದ್ದರಾಮಯ್ಯ ಬಿಟ್ಟರೆ ಮತ್ತೆ ಯಾರು ಇದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಉಂಟು. ಖಂಡಿತ ನಮಗೆ ಅವರ ಮೇಲೆ ನಂಬಿಕೆ, ಅವರೇ ಕೊಡಬೇಕು, ಅವರಿಂದಲೇ ನಿಮಗೆ ನ್ಯಾಯ ಸಿಗಬೇಕು. ನಾನು ಅವ್ರ ಹತ್ರನೇ ಕೇಳೋದು, ಸಿದ್ದರಾಮಯ್ಯವರೇ ನೀವೇ ನ್ಯಾಯ ತೆಗೆದುಕೊಡಿ, ನಿಮಗೆ ಹೆಣ್ಣು ಮಗಿದೊಂದು ಕಷ್ಟ ಏನಂತ ಗೊತ್ತಿದೆ, ನೀವೇ ಇದಕ್ಕಿಂತ ಮನವಿ ಮಾಡಿ. ಯಾರೇ ಆಗಲಿ ಅತ್ಯಾಚಾರಗಳನ್ನು ಒಂದು ತನಿಖೆ ಮಾಡುವಂಥ ಒಂದು ತನಿಖಾಧಿಕಾರಿಯನ್ನು ನೇಮಕ ಮಾಡಿ ಅನ್ನುವಂಥದ್ದು ನಾನು ಸಿದ್ದರಾಮಯ್ಯ ಹತ್ರ ಕೇಳ್ತಾ ಇದ್ದೇನೆ.